ಸ್ಟ್ರಾಟಜಿ ಹೇಳ್ತಾ ಇದೀನಿ ಹೌ ಮಚ್ ದ ಐ ಆಮ್ ಡ್ಯಾಮ್ ಶೋರ್ ಅವ್ರ ಸಿನಿಮಾಗೆ ಏನ್ ಖರ್ಚು ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ಪಬ್ಲಿಸಿಟಿ 100% ಖರ್ಚು ಮಾಡಿದ್ದಾರೆ ದಟ್ ಇಸ್ ಫಾರ್ ಶೋರ್ ಯಾಕಂದ್ರೆ ಪ್ಯಾನ್ ಇಂಡಿಯಾ ಪಬ್ಲಿಸಿಟಿ ಇಸ್ ನಾಟ್ ಅದು ತುಂಬಾ ಕಡಿಮೆ ಬರಲ್ಲ ಯಾಕಂದ್ರೆ ತೆಲುಗು ಆಗಲಿ ತಮಿಳ್ ಆಗಲಿ ಹಿಂದಿ ಆಗಲಿ ಜಸ್ಟ್ ಅವ್ರ ಲಾಸ್ಟ್ ಮಂತ್ ಒಂದು ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡಿದ್ರು ದಟ್ ಇಟ್ ಸೆಲ್ಫ್ ವಾಸ್ ಅ ವೆರಿ ಹ್ಯೂಜ್ ಟು ಬಿ ಫ್ರಾಂಕ್ ಯಾಕಂದ್ರೆ ಮೋರ್ ದ್ಯಾನ್ 150 to 175 ಪೀಪಲ್ ಆಲ್ ಅಕ್ರಾಸ್ ಇಂಡಿಯಾ ಬರಬೇಕು ಅಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಸರ್ 1,51 ಸರ್ ಮಾಡಬೇಕಾಗಿತ್ತಲ್ಲ ಸರ್ ಏನೀಗಂದರೆ ಅಶ್ಯೂರದ್ ನನಗೆ ಮಾರ್ಕೆಟ್ನ ಗ್ರ್ಯಾಬ್ ಮಾಡಬೇಕು ಅಂತ ಹೇಳಿ ಆಮೇಲೆ ನನ್ನ ಸಿನಿಮಾನ ರೀಚ್ ಮಾಡಿಸ್ಬೇಕು ಅಂತ ಹೇಳಿ ಏನೀಗಂದರೆ ಈ ಜರ್ನಿ ಶುರು ಆಗಿದ್ದು ನನ್ನಿಂದ ಸೊ ಇದನ್ನು ರೀ ತಳ್ಳಿಸ್ಬೇಕಾಗಿರೋದು ನಾನೇ ಎಲ್ಲನೂ ಮಾಡಬೇಕಾಗಿರೋದು ನಾನೇ ಸೊ ಅದಕ್ಕೆ ಮಾಡಬೇಕಾಗಿತ್ತು ಮಾಡಿದೆ ಸರ್ ನನಗೆ ಹೇಳಬೇಕು ನಿಜ ಹೇಳಬೇಕು ಅಂದರೆ 40 ದಿವಸ ನನಗೆ ನಿದ್ದೆನೇ ಇಲ್ಲ ಮೂರುವರೆ ಗಂಟೆ ಮಲಗಿದ್ರೆ ಅಪ್ ಜಾಸ್ತಿ ನಾನು ಟ್ರಾವೆಲಿಂಗ್ ಜಾಸ್ತಿ ಆಗೋಗ್ಬಿಟ್ಟಿದೆ ಎಲ್ಲ ಏನಕ್ಕಂದರೆ ಪ್ಯಾನ್ ಇಂಡಿಯಾ ಇಸ್ ನಾಟ್ ಅ ಜೋಕ್ ಸರ್ ಎಲ್ಲ ಹಿಂದಿ ಮೀಡಿಯಾ ನಾರ್ತ್ ಬೆಲ್ಟ್ ಕಂಪ್ಲೀಟ್ ಕವರ್ ಮಾಡಬೇಕು ನಾನು ಬಾಂಬೆ ಪುಣೆ ಡೆಲ್ಲಿ ಯು ಪಿಯಲ್ಲಿ ಲಕ್ನೌ ಬನಾರಸ್ಗೆ ಹೋಗಿದ್ದೆ ಅಹಮದಾಬಾದ್ ಹೋಗಿದ್ದೆ ಕಲ್ಕತ್ತಾಗೆ ಹೋಗಿದ್ದೆ ಆಂಧ್ರ ಪ್ರದೇಶ ತೆಲಂಗಾಣ ನೆಲ್ಲೂರು ವಿಶಾಖಪಟ್ಟಣಮು ಕೊಚ್ಚಿ ಕ್ಯಾಲಿಕಟ್ಟು ಚೆನ್ನೈ ಪಾಂಡಿಚೇರಿ ಮತ್ತು ಎಂಟೈರ್ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡು ಬಂದೆ ಮೈಸೂರು ಮಂಡ್ಯ ಚನ್ನಪಟ್ಟಣ ರಾಮನಗರ ಬೆಳಗಾಮು ಮತ್ತು ನಮ್ಮ ಬೆಳ್ಳಾರಿ ಹುಬ್ಳಿ ಇನ್ನೇನಿದೆಯಲ್ಲ ಹಾಸನ ದಾವಣಗೆರೆ ಇವತ್ತು ಬೆಳಗ್ಗೆ ಕೋಲಾರ ಮುಗಿಸ್ಕೊಂಡು ಬಂದೆ ನಾನು ಸೊ ಮಾಡಬೇಕಾಗಿರುತ್ತಲ್ಲ ಸರ್ ಅಲ್ಲಿ ಬಂದ್ಬಿಡ್ತಿದ್ದೆ ಸರ್ ನಾನು ಸರ್ ಈಗ ಕನ್ನಡದ ಮಟ್ಟಿಗೆ ಮಾತನಾಡೋದಾದರೆ ಈ ನಂಬರ್ ಆಫ್ ಸ್ಕ್ರೀನ್ಸು ಅದು ಇದೆಯಲ್ಲ ಇಂಟರ್ವ್ಯೂಸು ನೋ ಫಾರ್ ಸಮೋನ್ ಹೂ ಇಸ್ ನ್ಯೂ ಇದು ಫಸ್ಟ್ ಟೈಮ್ ಇಷ್ಟು ಮ್ಯಾಸಿವ್ ಆಗಿರೋದು ಅನ್ಸುತ್ತಲ್ಲ ಸರ್ ಯಾವುದೋ ಒಬ್ಬ ಹೊಸ ಹೀರೋ ಅವ್ರದ್ದು ಯಾವುದೋ ಫಸ್ಟ್ ಸಿನಿಮಾ ಇಷ್ಟು ಸ್ಕ್ರೀನ್ಸ್ಗಳಲ್ಲಿ ರಿಲೀಸ್ ಆಗಿದೆ ಡೆಫಿನೆಟ್ಲಿ ಸರ್ ನಾನು ತುಂಬ ಅದೃಷ್ಟವಂತ ಅಂದ್ಕೊಳ್ತೀನಿ ಏನಕ್ಕಂದರೆ ಸುಮಾರು ಕಡೆ ಹೇಳಿದ್ದೀನಿ ಒಂದು ಹೊಸಬನಿಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೇ ಅದೃಷ್ಟ ಇಲ್ಲ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಸಿಕ್ಕಿದ್ರೇ ಅದೃಷ್ಟ ಇಲ್ಲ ಒಂದು ಒಳ್ಳೆ ಪಾತ್ರನೋ ಇಲ್ಲ ಒಳ್ಳೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ಅದೃಷ್ಟ ನನಗೆ ಎಲ್ಲ ಕೂರ್ ಬಂದಿದೆ ನಾನು ಮೊದಲನೇ ಸಿನಿಮಾಗೇ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದೀನಿ ಈಗ ಅಜಯ್ ದೇವಗನ್ ಸರ್ ಆನ್ ಬೋರ್ಡ್ ಬಂದಿದ್ದಾರೆ ಹಿಂದಿ ಅವರೇ ರಿಲೀಸ್ ಮಾಡ್ತಾರೆ ಅದು ಸೊ ಎಲ್ಲ ತೆಲುಗು ಆಗ್ಬೋದು ತಮಿಳ್ ಆಗ್ಬೋದು ಎಲ್ಲ ಕಡೆಯೂ ಟಾಪ್ ಟಾಪ್ ಡಿಸ್ಟ್ರಿಬ್ಯೂಟರ್ಸ್ಗಳು ರಿಲೀಸ್ ಮಾಡ್ತಿದ್ದಾರೆ ಅದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ಸರ್ ಅವರೆಲ್ಲರೂ ಸಿನಿಮಾ ನೋಡಿನೇ ಡಿಸೈಡ್ ಮಾಡಿರೋದು ಅವರೆಲ್ಲ ನೋಡಿನೇ ಇಷ್ಟಪಟ್ಟೆ ಆಮೇಲೆ ಮುಂದೆ ಹೋಗಿರೋದು ಸರ್